ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದರೆ ಐರಿಸ್ ಪ್ರೆಗ್ನೆನ್ಸಿ, ಅಂದರೆ ಅಪಾಯದ ಗರ್ಭಧಾರಣೆ ಅಂತ ಏನು ಹೇಳ್ತೀವಲ್ಲ ಅದ್ರ ಬಗ್ಗೆ, ಮತ್ತು ಅದನ್ನು ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು, ಮತ್ತು ಪ್ರಿಕನ್ಸೆಪ್ಷನ್ ಕೌನ್ಸಿಲಿಂಗ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಇದು ಐರಿಸ್ ಪ್ರೆಗ್ನೆನ್ಸಿ ಯಾಕೆ ಈ ಟಾಪಿಕ್ಕು ತುಂಬ ಇಂಪಾರ್ಟೆಂಟ್ ಅಂತಂದರೆ, ಭಾರತದಲ್ಲಿ ಒಂದು ಸರ್ವೆ ಮಾಡಿರೋ ಪ್ರಕಾರ ಆಲ್ಮೋಸ್ಟು ಒಂದು 20-30% ಐರಿಸ್ ಪ್ರೆಗ್ನೆನ್ಸಿಸ್ ಇದೆ. ಸೊ ಇದರಿಂದ ತಾಯಿಗೂ ಮತ್ತು ಮಗುವಿಗೂ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನು ನಾವು ತಡೆಗಟ್ಟೋದ್ರಿಂದ ಒಂದು ಒಳ್ಳೆ ಭವಿಷ್ಯ, ಒಂದು ತಾಯಿದು ಮತ್ತು ಮಗುವಿಂದ ಒಂದು ಭವಿಷ್ಯ, ಒಳ್ಳೆ ಭವಿಷ್ಯ ಕ್ರಿಯೇಟ್ ಮಾಡ್ಬೋದು. ಐರಿಸ್ ಪ್ರೆಗ್ನೆನ್ಸಿಯಲ್ಲಿ ಏನೇನು ಬರುತ್ತೆ, ಇದಕ್ಕೆ ನಾವು 3 ವಿಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಒಂದು ತಾಯಿಗೆ ಸಂಬಂಧಪಟ್ಟಿದ್ದು, ಒಂದು ಮಗುವಿಗೆ ಸಂಬಂಧಪಟ್ಟಿದ್ದು, ಮತ್ತು ಅದೇನು ಪ್ಲಾಸೆಂಟಾ ಅಂತ ಕಸ ಅಂತ ಏನಂತೀವಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು. ತಾಯಿಗೆ ಸಂಬಂಧಪಟ್ಟಿದ್ದು ಯಾವ್ಯಾವ ಕಂಡೀಷನ್ ನಮಗೆ ಹೈರಿಸ್ಕ್ ಆಗುತ್ತೆ ಅಂತಂದರೆ, ಫಸ್ಟ್ ಬಂದರೆ ವಯಸ್ಸು, 20 ವರ್ಷಕ್ಕಿಂತ ಮೊದಲು ಟೀನೇಜ್ ಪ್ರೆಗ್ನೆನ್ಸಿ ಅಂತ ಏನು ಹೇಳ್ತೀವಲ್ಲ ಅದು, ಮತ್ತು ಎಲ್ಡರ್ ಪ್ರೆಗ್ನೆನ್ಸಿ ಅಂದರೆ ಎಲ್ಡರ್ಲಿ ಪ್ರೆಗ್ನೆನ್ಸಿ ಅಂತ, ಮೋರ್ ದೆನ್ 35 ಇಯರ್ಸ್ ಆದಮೇಲೆ ಆಗೋ ಪ್ರೆಗ್ನೆನ್ಸಿಗೆ ಹೈರಿಸ್ಕ್ ಅಂತ ಹೇಳ್ತೀವಿ. ಮತ್ತು ಒಂದು ಸರಿ ಪ್ರೆಗ್ನೆಂಟ್ ಆಗಬೇಕು ಅಂತಂದರೆ ತಾಯಿದು ವೆಯ್ಟು ನಾರ್ಮಲ್ ಇರಬೇಕು. ತುಂಬ ಕಡಿಮೆ ವೆಯ್ಟ್ ಇದ್ರೂ ರಿಸ್ಕ್ ಆಗುತ್ತೆ, ತುಂಬ ವೆಯ್ಟ್ ಜಾಸ್ತಿ ಇದ್ರೂ ರಿಸ್ಕ್ ಆಗುತ್ತೆ. ಅದ್ರ ಜೊತೆಗೆ ತಾಯಿಗೆ ಸಂಬಂಧಪಟ್ಟ ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ಮು, ಸೊ ಎಪಿಲೆಪ್ಸಿ, ಈ ಥರ ಸುಮಾರು ಕಂಡೀಷನ್ ಇದ್ದಾಗೂ ಸಹ ಅದು ಐರಿಸ್ ಪ್ರೆಗ್ನೆನ್ಸಿ ಆಗುತ್ತೆ. ಮಗುವಿಗೆ ಸಂಬಂಧಪಟ್ಟ ಯಾವ ಕಂಡೀಷನ್ಸ್ ಐರಿಸ್ಕ್ ಆಗುತ್ತೆ ಅಂದರೆ, ಮಗುವಿನ ಸುತ್ತ ನೀರು ಕಡಿಮೆ ಇರೋದು, ಜಾಸ್ತಿ ಇರೋದು, ಮಗುವಿನಲ್ಲಿ ಏನಾದರೂ ತೊಂದರೆಗಳಿದ್ದಾಗ, ಮತ್ತು ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂದರೆ ಬಹು ಗರ್ಭಧಾರಣೆ ಅಂತ ಏನು ಹೇಳ್ತೀವಲ್ಲ ಆ ಟೈಮಲ್ಲಿ ಮಗು ಮತ್ತು ತಾಯಿಗೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಪ್ಲಾಸೆಂಟಾ. ಸೊ ಕೆಲವೊಂದ್ಸರಿ ಕಸ ಪ್ಲಾಸೆಂಟಾ ಕೆಳಗಿಡಿಯಾಗಿದ್ದಾಗ ಅದಕ್ಕೆ ಪ್ಲಾಸೆಂಟಾ ಪ್ರಿವಿ ಅಂತ ಹೇಳ್ತೀವಿ, ಆ ಕಂಡೀಷನಲ್ಲೂ ಸಹ ತಾಯಿಗೂ ಮಗುಗೂ ರಿಸ್ಕ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಕಂಡೀಷನು ಏನಂತೀವಿ, ಬ್ಯಾಡ್ ಆಬ್ಸ್ಟೆಟಿಕ್ ಹಿಸ್ಟ್ರಿ. ಕೆಲವೊಂದ್ಸತಿ ಏನಾಗುತ್ತೆ ಅಂದರೆ, ತಾಯಿಗೆ ಮೊದಲೇ ಪ್ರೆಗ್ನೆನ್ಸಿಗಳು ಕೆಲವೊಂದ್ಸರಿ ತೊಂದರೆ ಆಗಿರುತ್ತೆ. ಅಂದರೆ ಸುಮಾರು ಸತಿ ಅಬಾರ್ಷನ್ ಆಗಿರೋದು, ಒಂದು 5-6 ತಿಂಗಳಲ್ಲಿ ಅಬಾರ್ಷನ್ ಆಗೋದು, ಮಗುಗೆ ಏನಾದ್ರು ತೊಂದರೆ ಇರೋದು, ಈ ಥರ ಇದ್ದಾಗೂ ಸಹ ನಾವು ಬ್ಯಾಡ್ ಆಬ್ಸ್ಟೆಟಿಕ್ ಹಿಸ್ಟ್ರಿ ಅಂದರೆ ಅವಳಿಗೆ 3-4 ಸರಿ ಪ್ರೆಗ್ನೆಂಟ್ ಆದರೂ ಒಂದು ಹೆಲ್ದಿ ಮಗು ಇರಲ್ಲ, ಆ ಕಂಡೀಷನ್ಗೂ ಸಹ ನಾವು ಬ್ಯಾಡ್ ಆಬ್ಸ್ಟೆಟಿಕ್ ಹಿಸ್ಟ್ರಿ ಅಂತ ಹೇಳಿಬಿಟ್ಟು ಅದನ್ನು ಐರಿಸ್ಕ್ ಪ್ರೆಗ್ನೆನ್ಸಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದು ನಿಮಗೆ ಇವಾಗ ಐರಿಸ್ ಪ್ರೆಗ್ನೆನ್ಸಿ ಅಂದರೆ ಏನು ಅಂತ ಗೊತ್ತಾಯಿತು, ಅದನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು, ಕಡಿಮೆ ಮಾಡ್ಬೋದು ಆ ಚಾನ್ಸಸ್ ಅಂತ. ಕೆಲವೊಂದ್ಸತಿ ನಾವು 100% ಅದು ಪ್ರಿವೆಂಟ್ ಮಾಡ್ಕಲ್ಲ, ಅಟ್ಲೀಸ್ಟ್ ನಾವು ಯಾವ ಥರ ಕಡಿಮೆ ಮಾಡಬಹುದು ಅಂತ ಹೇಳೋದಾದರೆ, ನೀವು ಪ್ರೆಗ್ನೆನ್ಸಿಗೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ, ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಪ್ರಿಯರನ್ನೇ ಒಂದು ಆಬ್ಸ್ಟೆಟ್ರಿಷಿಯನ್ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ನೀವು ಯಾವ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗೋದು ಸೂಕ್ತ ಅಂತ ನೀವು ತಿಳ್ಕೋಬೇಕಾಗುತ್ತೆ. ಕೆಲವೊಂದು ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದಕ್ಕಿಂತ ಮುಂಚೆನೇ ಮಾಡಿಸೋದ್ರಿಂದ ನಿಮಗೇನಾದ್ರೂ ತೊಂದರೆ ಇದ್ದರೆ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ತೊಗೊಂಡು ಎಲ್ಲ ಒಳ್ಳೆ ಕಂಡೀಷನಲ್ಲಿ ನೀವು ಪ್ರೆಗ್ನೆಂಟ್ ಆದರೆ ನೀವು ಮತ್ತು ಮಗು ಸಹ ಚೆನ್ನಾಗಿರೋ ಚಾನ್ಸಸ್ ಇರುತ್ತೆ. ಸೊ ನಾನು ಅವಾಗಲೇ ಏನು ಹೇಳಿದೆ, ತಾಯಿಗೆ ಸಂಬಂಧಪಟ್ಟಿದ್ದು ಇದು ಅಂತಂದರೆ, ಆದಷ್ಟು ಏಜ್ ಗ್ರೂಪಲ್ಲಿ ಆಫ್ಟರ್ 20-35 ಅದು ಐಡಿಯಲ್ ಟೈಮ್ ಪ್ರೆಗ್ನೆನ್ಸಿ ಆಗಲಿಕ್ಕೆ. ಸೊ ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಆದಷ್ಟು ಒಳ್ಳೆಯದು. ಕೆಲವರು ವೆಯ್ಟ್ ತುಂಬ ಕಡಿಮೆ ಇರ್ತಾರೆ, ವೆಯ್ಟ್ ತುಂಬ ಜಾಸ್ತಿ ಇರ್ತಾರೆ, ಅದನ್ನು ಒಂದು ನಾರ್ಮಲ್ ರೇಂಜಿಗೆ ಬಂದಾಗ ಪ್ರೆಗ್ನೆಂಟ್ ಆಗೋದು ತುಂಬ ಒಳ್ಳೆಯದು. ಕೆಲವೊಂದ್ಸರಿ ತುಂಬ ವೆಯ್ಟ್ ಜಾಸ್ತಿ ಇದ್ದಾಗ ಪ್ರೆಗ್ನೆಂಟ್ ಆದಾಗ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದ್ಸರಿ ಒಬೆಸಿಟಿಯಿಂದನೇ ಬಿ ಪಿ ಮತ್ತು ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ ಬಿ ಪಿ ಶುಗರು ಪ್ರೆಗ್ನೆನ್ಸಿ ಆದಮೇಲೆ ಬರುತ್ತೆ, ಕೆಲವೊಬ್ಬರಿಗೆ ಮೊದಲೇ ಇರೋ ಚಾನ್ಸಸ್ ಇರುತ್ತೆ. ಮೊದಲೇ ಇದೆ ಅಂತ ಗೊತ್ತಿರೋರು ಅವರು ಮೊದಲನೇ ಕನ್ಸಲ್ಟೆಂಟ್ನ ಕನ್ಸಲ್ಟ್ ಮಾಡೋದ್ರಿಂದ ಸೊ ಆದಷ್ಟು ಟ್ರೀಟ್ಮೆಂಟು ಬೇಗ ತೊಗೊಂಡು ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋ ಟೈಮಲ್ಲಿ ಎಲ್ಲ ಶುಗರು ಬಿ ಪಿ ಎಲ್ಲ ಕಂಟ್ರೋಲ್ ಇದ್ದಾಗ ಒಳ್ಳೆಯದಾಗುತ್ತೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಫಸ್ಟ್ 3 ತಿಂಗಳು ಮಗುವಿಂದು ಬೆಳವಣಿಗೆ ಆಗ್ತಾಯಿರುತ್ತೆ, ಆ ಟೈಮಲ್ಲಿ ಕೆಲವೊಂದು ಟ್ಯಾಬ್ಲೆಟ್ಸು ತೊಗೊಳೋ ಆಗಿರಲ್ಲ. ಸೊ ನೀವು ಮೊದಲೇ ಪ್ಲ್ಯಾನ್ ಮಾಡಿದರೆ ನಿಮ್ಮ ರೆಸ್ಪೆಕ್ಟಿವ್ ಡಾಕ್ಟರ್ಸು ನಿಮಗೆ ಹೇಳ್ತಾರೆ ನೀವು ಈ ಟ್ಯಾಬ್ಲೆಟ್ ಅವಾಯ್ಡ್ ಮಾಡಿ ನೀವು ಇದನ್ನು ತೊಗೊಳ್ಳೋದು ಒಳ್ಳೆಯದು ಪ್ಲ್ಯಾನ್ ಮಾಡೋ ಟೈಮಲ್ಲಿ ಅಂತ ಹೇಳ್ಬಿಟ್ಟು. ಸೊ ಆಯಿತು, ನೀವು ಪ್ರೆಗ್ನೆನ್ಸಿ ಆಯಿತು, ಬಟ್ ಸ್ಟಿಲ್ ನಿಮಗೆ ಪ್ರೆಗ್ನೆನ್ಸಿ ಆದಮೇಲೆ ಬಿ ಪಿ ಶುಗರ್ ಬರೋದು, ಮತ್ತೊಂದು ಏನಾದರೂ ತೊಂದರೆ ಬರೋದು ಅಂದರೆ ನಿಮಗೆ ಎಕ್ಸ್ಟ್ರಾ ಟೆಸ್ಟ್ಗಳು ಬೇಕಾಗ್ಬೋದು.
ಯೂಶಲಿ ನಾವೇನು ಪ್ರೆಗ್ನೆನ್ಸಿಗೆ ರೆಗ್ಯುಲರ್ ಇನ್ವೆಸ್ಟಿಗೇಷನ್ ಸ್ಕ್ಯಾನ್ಸ್ ಮಾಡ್ತೀವೋ ಅದ್ರ ಜೊತೆಗೆ ಹೈ ರಿಸ್ಕ್ ಇದ್ದವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ವೆಸ್ಟಿಗೇಷನ್ ಬೇಕಾಗುತ್ತೆ. ಈ ಪ್ರೆಗ್ನೆನ್ಸಿ ಆದ ತಕ್ಷಣ ನಾವು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಏನು ಹೇಳ್ತೀವಿ, ಡೇಟಿಂಗ್ ಸ್ಕ್ಯಾನ್ ಅಂತ, ಅದಂತೂ ನಾವೆಲ್ರಿಗೂ ಮಾಡ್ತೀವಿ. ಪ್ಲಸ್ ಈ ಐರಿಸ್ ಪ್ರೆಗ್ನೆನ್ಸಿಯಲ್ಲಿ ನಾವು ಎಕ್ಸ್ಟ್ರಾ ಇನ್ವೆಸ್ಟಿಗೇಷನ್ ಏನು ಮಾಡ್ಕೊತೀವಿ ಅಂದರೆ ಎಂಟಿ ಸ್ಕ್ಯಾನ್, ಅದನ್ನು ಆಲ್ಮೋಸ್ಟ್ ಎಲ್ರಿಗೂ ಮಾಡ್ತೀವಿ. ಅದ್ರ ಜೊತೆಗೆ ಡಬಲ್ ಮಾರ್ಕರ್ ಅಂತ, ಕೆಲವೊಂದು ನಾನು ಹೇಳಿದಾಗೆ 35 ಇಯರ್ಸ್ಗಿಂತ ಜಾಸ್ತಿ ಆದಾಗ ಏನಂತಾರೆ ಅಂದರೆ ಬುದ್ಧಿಮಾನ್ಯ ಮಕ್ಕಳು ಹುಟ್ಟೋ ಚಾನ್ಸಸ್, ಲೈಕ್ ಡೌನ್ ಸಿಂಡ್ರೋಮ್ ಆ ಥರ ಮಕ್ಕಳು ಹುಟ್ಟೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ಈ ಥರ ಚಾನ್ಸಸ್ ಏನಾದರೂ ಇದೆಯಾ ಅಂತ ನೋಡ್ಕೊಳ್ಳಿಕ್ಕೆ ನಾವು ಡಬಲ್ ಮಾರ್ಕರ್ ಅಂತ ಟೆಸ್ಟ್ ಮಾಡ್ತೀವಿ. ಅರೌಂಡು ಒಂದು 3 to 3.5 months ಪ್ರೆಗ್ನೆನ್ಸಿಯಲ್ಲಿ ನಾವು ಆ ಟೆಸ್ಟ್ ಮಾಡ್ಕೊಂಡು ನೋಡ್ಕೊತೀವಿ. ಸೊ ಅದರಲ್ಲಿ ನಮಗೆ ಒಂದು ಅಂದಾಜು ಗೊತ್ತಾಗುತ್ತೆ, ಓಕೆ ಮಗು ನಾರ್ಮಲ್ ಇರಬಹುದಾ, ಅಕಸ್ಮಾತ್ ಅದರಲ್ಲಿ ಏನಾದರೂ ರಿಸ್ಕ್ ಜಾಸ್ತಿ ಅಂತ ಬರ್ತಿದೆ ಅಂತ ಗೊತ್ತಾದರೆ. ಕೆಲವೊಂದು ಮೊದಲೆಲ್ಲ ಅಂದರೆ ಮಗುನ ಸುತ್ತ ನೀರು ತೊಗೊಂಡೇ ಟೆಸ್ಟ್ ಮಾಡಬೇಕು, ಮಗುಗೆ ಏನಾದ್ರು ತೊಂದರೆ ಇದೆಯಾ ಅಂತ ನೋಡಲಿಕ್ಕೆ ಅಂತ ಇತ್ತು. ಇವಾಗ ನಾನ್ ಇನ್ವೇಸಿವ್ ಅಂದರೆ ನಿಫ್ಟ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಸೊ ತಾಯಿದೇನೇ ರಕ್ತ ತೊಗೊಬಿಟ್ಟು ಮಗುಗೇನಾದ್ರು ತೊಂದರೆ ಇದೆಯಾ ಅಂತ ನೋಡೋ ಟೆಸ್ಟ್ಗಳಿದ್ದಾವೆ, ಅದನ್ನು ನಿಮಗೆ ಎಕ್ಸ್ಟ್ರಾ ಅಡ್ವೈಸ್ ಮಾಡ್ಬೋದು. ಯೂಶಲಿ ನಾವೇನು ರೆಗ್ಯುಲರ್ ಪ್ರೆಗ್ನೆನ್ಸಿಗೂ ಹೈ ರಿಸ್ಕ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳ್ತೀವಿ ಅಂದರೆ, ಇದರಲ್ಲಿ ನಾ ಹೇಳ್ದಂಗೆ ಎಸ್ಎಸ್ ಸೂಚಿಸಂಗೆ ಇದು ಹೈ ರಿಸ್ಕ್ ಇದೆ. ಆಗಿಂದ ನಾವು ಹೆಚ್ಚಿಗೆ ಪದೇ ಪದೇ ಅವ್ರಿಗೆ ಹೇಳ್ತೀವಿ ಅಂದರೆ ಕನ್ಸಲ್ಟೇಷನಿಗೆ ಬರಲಿಕ್ಕೆ ಹೇಳ್ತೀವಿ. ಫ್ರೀಕ್ವೆಂಟ್ ಕನ್ಸಲ್ಟೇಷನ್ ಬೇಕಾಗುತ್ತೆ, ಕೆಲವೊಂದು ಎಕ್ಸ್ಟ್ರಾ ಇನ್ವೆಸ್ಟಿಗೇಷನ್ ಸಹ ಬೇಕಾಗುತ್ತೆ. ಸೊ ಈವನ್ ಅನಮಲಿ ಸ್ಕ್ಯಾನು ನಾವು ಎಲ್ಲ ಪೇಷೆಂಟ್ಸ್ಗೂ ಮಾಡ್ತೀವಿ, ಬಟ್ ಇವ್ರಿಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಡಿಟೇಲ್ಡ್ ಅನಮಲಿ ಪ್ಲಸ್ ಅಂದರೆ ಎಕೋ. ಕೆಲವೊಂದು ಸತಿ ತಾಯಿಗೆ ಹಾರ್ಟ್ ಡಿಸೀಸ್ ಇದ್ದಾಗ ಮಗು ಬರೋ ಚಾನ್ಸಸ್ ಇರುತ್ತೆ, ಇಲ್ಲ ತಾಯಿ ಒಂದು ಮಗು ಅರಡಿ ಇದೆ, ಮಗುಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಮತ್ತೆ ಏನಾದ್ರು ತೊಂದರೆ ಇದ್ದಾಗ ಮತ್ತೆ ಈ ಮಗುಗೆ ಇದೆಯಾ ಅಂತ ನೋಡ್ಕೊಳ್ಳಿಕ್ಕೆ ಫೀಟಲ್ ಎಕೋ ಅಂತ ಹೇಳ್ತೀವಿ. ಸೊ ಆ ಥರ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಕ್ಯಾನ್ಸ್ ಆ್ಯಂಡ್ ಇನ್ವೆಸ್ಟಿಗೇಷನ್ಸು ಮಾಡಿಸೋ ಚಾನ್ಸಸ್ ಇರುತ್ತೆ. ಏನಂದರೆ ಒಂದು ಆರೋಗ್ಯವೇ ಭಾಗ್ಯ ಇದ್ದಂಗೆ, ನೀವು ಹೆಲ್ತಿಗೆ ಅನಿಸ್ಬೋದು ಆ ಮೂಮೆಂಟಿಗೆ, ಇದೇನಪ್ಪ ಇಷ್ಟೊಂದು ಟೆಸ್ಟು ಸ್ಕ್ಯಾನಿಂಗ್ಸ್ ಎಲ್ಲ ಹೇಳ್ತಾರೆ ಅಂತಂದ್ಬಿಟ್ಟು. ಇದನ್ನೆಲ್ಲ ನಾವು ಮೊದಲೇ ಗೊತ್ತಾಗೋದ್ರಿಂದ, ಏನಾದ್ರು ತೊಂದರೆ ಮೊದಲೇ ಇದೆ ಅಂತ ಗೊತ್ತಾಗೋದ್ರಿಂದ ಅದನ್ನು ಇನ್ನೂ ಜಾಸ್ತಿ ಆಗ್ದಲ್ಲೇ ಹೇಗೆ ಇದು ಮಾಡ್ಬೋದು, ಮತ್ತು ಏನು ಆ ಥರ ಕಂಡೀಷನ್ಸ್ ಬರ್ದಂಗೆ ಹೇಗೆ ನಾವು ತಡೆಗಟ್ಬೋದು ಅನ್ನೋ ವಿಚಾರಕ್ಕೋಸ್ಕರ ನಿಮಗೆ ಎಕ್ಸ್ಟ್ರಾ ಹೈ ರಿಸ್ಕ್ ಪ್ರೆಗ್ನೆನ್ಸಿಲಿ ಎಕ್ಸ್ಟ್ರಾ ಇನ್ವೆಸ್ಟಿಗೇಷನ್ ಹೇಳಿರ್ತೀವಿ. ಸೊ ಅದು ಮಾಡೋದ್ರಿಂದ ಒಳ್ಳೆಯದು. ಇದು ಹೈ ರಿಸ್ಕಲ್ಲಿ ತುಂಬ ಕಾಮನ್ನಾಗಿ ಕಂಡು ಬರೋದು ಅಂದರೆ, ಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಮನ್ನಾಗಿ ಕಾಣಿಸ್ ಬರ್ತಾ ಇರೋದು ಹೈಪರ್ ಟೆನ್ಷನ್ ಮತ್ತು ಡಯಾಬಿಟೀಸು. ಇವೆಲ್ಲ ಏನಂತಂದರೆ ಇವಾಗ ನಮ್ಮ ಲೈಫ್ ಸ್ಟೈಲು ಫುಲ್ ಚೇಂಜಸ್ ಆಗ್ತಾ ಇದೆ, ಇದೊಂಥರ ಸೆಡೆಂಟ್ರಿ ಲೈಫು. ಸೊ ಈ ಸೆಡೆಂಟ್ರಿ ಲೈಫ್ ಆಗೋದ್ರಿಂದ ಏನಾಗ್ತಾ ಇದೆ, ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಒಬೆಸಿಟಿ ಜಾಸ್ತಿ ಆಗೋದ್ರಿಂದ ಡಯಾಬಿಟೀಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಸ್ ಸಚ್ ಏಷ್ಯನ್ ಇದರಲ್ಲಿ ಅಂದರೆ ನಮ್ಮ ಸ್ಪೆಷಲಿ ಭಾರತ, ಅದರಲ್ಲೂ ಸೌತ್ ಇಂಡಿಯಾದಲ್ಲಿ ಡಯಾಬಿಟೀಸ್ ಬರೋ ಚಾನ್ಸಸ್ಸು ಜಾಸ್ತಿ ಇದೆ, ಯಾಕಂದರೆ ನಮ್ಮದು ಆಹಾರ ಪದ್ಧತಿ ಆ ಥರ ಇದೆ. ಸೊ ಹಾಗಾಗಿ ಇವನ್ ಪ್ರೆಗ್ನೆನ್ಸಿಯಲ್ಲೂ ಸಹ ಡಯಾಬಿಟೀಸು ಪ್ರಿವಿಲೆನ್ಸು ಜಾಸ್ತಿ ಆಗ್ತಾ ಇದೆ. ಕೆಲವೊಂದು ಈ ಕಂಡೀಷನ್ನ ನಾವು ಬರ್ದ ಆಗ್ದೇ ತಡಿಬೋದು. ಅದನ್ನು ಯಾವ ಥರ ಮಾಡ್ಬೋದು ಅಂತಂದರೆ ಡಯಟ್ ಮ್ಯಾನೇಜ್ಮೆಂಟು, ಯೋಗ ಮಾಡೋದ್ರಿಂದ. ಸೊ ಹಾಗಾಗಿ ಪ್ರೆಗ್ನೆನ್ಸಿಯಲ್ಲಿ ಡಯಟಿಷಿಯನ್ನ ಕನ್ಸಲ್ಟ್ ಮಾಡೋದು, ಯೋಗ ಥೆರಪಿಸ್ಟ್ನ ಕನ್ಸಲ್ಟ್ ಮಾಡಿ, ಫಿಸಿಯೋಥೆರಪಿಸ್ಟ್ನ ಕನ್ಸಲ್ಟ್ ಮಾಡೋದ್ರಿಂದ ಈ ಥರ ಶುಗರ್ ಆ್ಯಂಡ್ ಬಿ ಪಿ ಬರೋದನ್ನ ಕೆಲವೊಂದು ಸತಿ ನಾವು ಅವಾಯ್ಡ್ ಮಾಡ್ಬೋದು. ಈವನ್ ನಾನು ಬಿ ಪಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗೊಂಥರ ಸ್ಟ್ರೆಸ್ ಲೈಫು ತುಂಬ ಸ್ಟ್ರೆಸ್ ಆಗ್ತಾ ಇದೆ, ವರ್ಕಿಂಗ್ ಇರ್ತಾರೆ, ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್ ಇರುತ್ತೆ, ಸುಮಾರು ವಿಚಾರಗಳಿಗೋಸ್ಕರ ಕೆಲವೊಂದು ಸತಿ ಬಿ ಪಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಅವರು ಯೋಗ ಮೆಡಿಟೇಷನ್ ಎಲ್ಲ ಮಾಡಿದಾಗ ಸ್ವಲ್ಪ ಬಿ ಪಿ ಅದು ಕಂಟ್ರೋಲ್ ಮಾಡ್ಕೋಬಹುದು. ಇದೆಲ್ಲ ಆದರೂ ಸಹ ಅವರಿಗೆ ಬಿ ಪಿ ಶುಗರು ಇದೆ ಅಂತಂದಾಗ, ಅವರೊಂದು ವೆಲ್ ಸೆಟಪ್ ಇರೋ ಹಾಸ್ಪಿಟಲ್ಸಲ್ಲಿ, ಎಲ್ಲ ಬ್ಯಾಕಪ್ ಇರೋ ಹಾಸ್ಪಿಟಲಲ್ಲಿ ಅವ್ರು ಕನ್ಸಲ್ಟ್ ಮಾಡಿ ಡಿಲಿವರಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅವಾಗಲೇ ನಾನು ಬ್ಯಾಡ್ ಆಬ್ಸೆಟಿಕ್ ಹಿಸ್ಟ್ರಿ ಬಗ್ಗೆ ಹೇಳ್ತಾ ಇದ್ದೆ. ಕೆಲವೊಂದು ಸತಿ ಹೇಳಿದ್ನಲ್ಲ, ಸುಮಾರು ಸತಿ ಅಬಾರ್ಷನ್ಸ್ ಆಗೋದು, ಮಗುವಿಗೆ ಕೆಲವೊಂದು ತೊಂದರೆಗಳಾಗ್ತಾ ಇದೆ, ಪದೇ ಪದೇ ಆಗ್ತಾ ಇದೆ ಅಂದಾಗ ಅವರು ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಜೆನೆಟಿಕ್ಸ್ ಅಂತ ಅವ್ರನ್ನ ಕನ್ಸಲ್ಟ್ ಡಾಕ್ಟರ್ಸ್ ಇರ್ತಾರೆ, ಅವ್ರನ್ನ ಕನ್ಸಲ್ಟ್ ಮಾಡಿ ನಾವು ಯಾವ ಥರ ಇದು ಮಾಡಬಹುದು ಅಂತ ಅವರು ನೋಡ್ಕೋಬೇಕಾಗುತ್ತೆ. ಕೆಲವೊಂದು ಸರಿ ಫ್ಯಾಮಿಲಿಯಲ್ಲಿ ನಮ್ಮ ರಿಲೇಷನಲ್ಲೇ ಮದುವೆ ಆಯಿತು ಅಂತ ಸುಮಾರು ಜನ ಬರ್ತಾರೆ. ಸೊ ಆ ಥರ ಏನಾದ್ರು ಫ್ಯಾಮಿಲಿಯಲ್ಲಿ ಕೆಲವೊಂದು ಕಾಯಿಲೆಗಳು ಇದ್ದಾಗ ಮತ್ತೆ ಅದೇ ರಿಲೇಷನಲ್ಲಿ ಮತ್ತೆ ಮದುವೆ ಆದಾಗ ಆ ಥರ ಕಾಯಿಲೆಗಳು ಮತ್ತೆ ಮಕ್ಕಳಿಗೆ ಬರೋ ಚಾನ್ಸಸ್ ಇರುತ್ತೆ. ಆ ಥರ ಇದ್ದಾಗ ಒಂದು ಸರಿ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಒಂದು 4-5 ತಿಂಗಳಿಗೆ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಏನು ಮಾಡಬೇಕು, ಅವರು ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಒಂದು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ, ಅದೇನು ಸರ್ವೈಕಲ್ ಲೆಂತ್ ಅಂತ ಹೇಳ್ತೀವಿ ಅದೆಲ್ಲ ನೋಡಿಕೊಂಡು, ನೆಕ್ಸ್ಟ್ ಏನಾದ್ರು ಈ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಸ್ಟಿಚ್ ಹಾಕಬೇಕಾಗತ್ತೆ ಅಂದರೆ ಸರ್ವೈಕಲ್ ಸ್ಟಿಚ್ ಅಂತ ಹೇಳ್ತೀವಿ. ಈ ಸತಿನೂ ಆ ಥರ ಬೇಗ ಅಬಾರ್ಷನ್ ಆಗ್ದಲೇ ಬೇಗ ಡೆಲಿವರಿ ಆಗ್ದಲೇ ನಾವು ತಡೆಗಟ್ಬೋದಾ ಅಂತ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟು ತೊಗೊಳ್ಳೋದು ಒಳ್ಳೆಯದು. ದ ಬೆಸ್ಟ್ ಪ್ರಿಪ್ರೇಷನ್ ಫಾರ್
ಟುಮಾರೋ ಈಸ್ ಡೂಯಿಂಗ್ ಬೆಸ್ಟ್ ಟುಡೇ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮ್ಮದು ಫ್ಯೂಚರ್ ಚೆನ್ನಾಗಿರಬೇಕು, ನಿಮಗೆ ಹುಟ್ಟ ಮಗು ಚೆನ್ನಾಗಿರಬೇಕು ಅಂತಂದರೆ ನೀವೇನು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದಕ್ಕಿಂತ ಮುಂಚೆನೆ ಒಂದ್ಸರಿ ಆಬ್ಸರ್ವೇಷನ್ ಗೈನಕಾಲಜಿಸ್ಟಿಗೆ ಕನ್ಸಲ್ಟ್ ಮಾಡಿ ಯಾವಾಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ಬೋದು ಅಂತ ನೀವು ಪ್ಲ್ಯಾನ್ ಮಾಡಿದಷ್ಟು ಒಳ್ಳೆಯದು. ಸೊ ಅದು ನಾನು ಸೂಕ್ತ ಅಂದ್ಕೊತೀನಿ. ಮತ್ತು ನಿಮ್ಗೆ ಹೈ ರಿಸ್ಕ್ ಆಲ್ರೆಡಿ ಡಯಾಗ್ನೋಸ್ ಆಗಿದೆ ಅಂತ ಇದ್ದಾಗ ನೀವು ಒಳ್ಳೆ ಎಲ್ಲ ಸೆಟಪ್ ಅಂದರೆ ಐ ಸಿ ಯು ಸೆಟಪ್ಪಿಂದ ಹಿಡಿದು ಎಲ್ಲ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇರೋ ಹಾಸ್ಪಿಟಲ್ಸಲ್ಲಿ ಮತ್ತು NICU ಎಲ್ಲಿ ಚೆನ್ನಾಗಿದೆಯೋ ಅಲ್ಲಿ ಡೆಲಿವರಿ ಮಾಡಿಸ್ಕೊಳ್ಳೋದು ಉಪಯುಕ್ತ ಅಂದ್ಕೊತೀನಿ.